कैम्ब्रिज में बने, MIT में बने, ऑक्सफोर्ड में बने, लेकिन बनना है टीचर। IIT ಸೇರಿರುವ ಹಾಗೂ ಇಂಜಿನಿಯರಿಂಗ್ ಕನಸು ಕಾಣುತ್ತಿದ್ದ ವಿದ್ಯಾರ್ಥಿಗಳಿಗೆ ಆನಂದ್ ಗಣಿತ ಬೋಧಿಸಿದರು. ತಮ್ಮ ಬೋಧನಾ ಕೌಶಲ್ಯದ ಮೂಲಕ ಸುಮಾರು 500 ವಿದ್ಯಾರ್ಥಿಗಳನ್ನ ಸೆಳೆಯುವಲ್ಲಿ ಆನಂದ್ ಯಶಸ್ವಿಯಾದರು. ಈ ಅವಧಿಯಲ್ಲೇ ಆನಂದ್ಗೆ ಸೂಪರ್ 30 ಅನ್ನೋ ಅದ್ಭುತ ಚಿಂತನೆ ಹೊಳೆದದ್ದು. ಸೂಪರ್ 30 ಕಲ್ಪನೆ ಮೊಳಕೆಯೊಡೆಯುವಾಗ ಆನಂದ್ ಕಣ್ಣಲ್ಲಿ ಇದ್ದದ್ದು ಬಡತನದಿಂದ ಅಕ್ಷರ ಕಲಿಯಲಾಗದ ವಿದ್ಯಾರ್ಥಿಗಳು. ಅಂತಹ ಮಕ್ಕಳಿಗೆ ಉಚಿತವಾಗಿ ಕೋಚಿಂಗ್ ಕೊಡಲು ನಿರ್ಧರಿಸಿದರು ಆನಂದ್. ಉಚಿತ ವಸತಿ ಮತ್ತು ಊಟವನ್ನು ಕಲ್ಪಿಸಿದರು. ಒಟ್ಟು 30 ಸ್ಥಾನಗಳು. ಇದಕ್ಕಾಗಿ ಪ್ರವೇಶ ಪರೀಕ್ಷೆ ಇಡಲಾಯಿತು. ದೇಶದ ವಿವಿಧೆಡೆಯಿಂದ ವಿದ್ಯಾರ್ಥಿಗಳು ಪರೀಕ್ಷೆಗೆಂದು ಬರೆಯಲಾರಂಭಿಸಿದರು. ಪ್ರತಿ ಬಾರಿಯೂ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಗಿಳಿದರು. ಇವರಲ್ಲಿ ಆಯ್ಕೆಯಾದ ಅಂತಿಮ 30 ಮಂದಿಗೆ ಉಚಿತ ಕೋಚಿಂಗ್, ಉಚಿತ ವಸತಿ, ಉಚಿತ ಊಟ. 2003ರಲ್ಲಿ ಮೊದಲ ಬ್ಯಾಚ್ ಸಿದ್ಧವಾಯಿತು. ಆ 30 ಮಂದಿಯಲ್ಲಿ ಬರೋಬ್ಬರಿ 18 ವಿದ್ಯಾರ್ಥಿಗಳು ಐಐಟಿಗೆ ಆಯ್ಕೆಯಾದರು. ಯಶಸ್ಸಿನ ಕುದುರೆ ತನ್ನ ಗುರಿಯತ್ತ ಓಡಲಾರಂಭಿಸಿತು. ವರ್ಷದಿಂದ ವರ್ಷಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಶ್ರಮ ಫಲ ಕೊಡಲಾರಂಭಿಸಿತು. ಪ್ರಮುಖ ಪರೀಕ್ಷೆಗಳಲ್ಲಿ ಉತ್ತಮ ಸ್ಥಾನ ಗಿಟ್ಟಿಸುವಲ್ಲಿ 30 ಮಂದಿಯೂ ಯಶಸ್ವಿಯಾಗಲು ಆರಂಭಿಸಿದರು. ಸತತ 3 ಬಾರಿ ಎಲ್ಲ 30 ಮಂದಿಯೂ ಐಐಟಿ ಪ್ರವೇಶಿಸುವಲ್ಲಿ ಯಶಸ್ವಿಯಾದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. 2010ರಲ್ಲಿ ಸೂಪರ್ 30ಗೆ ಏಷ್ಯಾದ ಶ್ರೇಷ್ಠ ಸಂಗತಿಗಳಲ್ಲೊಂದು ಎಂಬ ಪಟ್ಟ ಸಿಕ್ಕಿದೆ. ನ್ಯೂಸ್ವೀಕ್ ಮ್ಯಾಗಝೀನ್ನ ಸಮೀಕ್ಷೆಯಂತೆ ವಿಶ್ವದ ಶ್ರೇಷ್ಠ 4 ಸಂಶೋಧನಾತ್ಮಕ ಶಾಲೆಗಳಲ್ಲಿ ಸೂಪರ್ 30ಗೂ ಸ್ಥಾನವಿದೆ. ಇಷ್ಟೆಲ್ಲ ಸಾಧನೆಗೆ ಮೂಲಕರ್ತರಾದ ಆನಂದ ಹಿನ್ನೆಲೆ ಏನು? ಅವರ ಯೋಜನೆ ಹೇಗಿತ್ತು? ಈ ಭಿನ್ನ ಶಿಕ್ಷಕನ ವಿಭಿನ್ನ ಪ್ರಯತ್ನ ಹೇಗೆ ಅಂತಿಮ ರೂಪ ಪಡೆಯಿತು ಅನ್ನುವುದನ್ನು ನೋಡೋಣ, ಬನ್ನಿ. ಆನಂದ ಬಾಲ್ಯ ಗಣಿತದೊಂದಿಗೆ ಆರಂಭವಾಗುತ್ತೆ. ಹೌದು, ಗಣಿತದಲ್ಲಿ ಪಾರಮ್ಯ ಸಾಧಿಸಬೇಕು ಅನ್ನೋದು ಆನಂದರ ಬಾಲ್ಯದ ಕನಸಾಗಿತ್ತು. ವಿದ್ಯಾರ್ಥಿ ದಿನದಲ್ಲಿ ಆನಂದ ಆಸಕ್ತಿ ಗುರುತಿಸಿದ ಅಧ್ಯಾಪಕರು ಅವರ ಕನಸುಗಳಿಗೆ ನೀರೆರೆಯುತ್ತಾ ಬಂದರು. ಕಾಲೇಜು ದಿನಗಳಲ್ಲಿ ಪಾಟ್ನಾದ ವಿಜ್ಞಾನ ಕಾಲೇಜಿನಲ್ಲಿ ಗಣಿತ ವಿಭಾಗದ ಮುಖ್ಯಸ್ಥರಾಗಿದ್ದ ದೇವಿ ಪ್ರಸಾದ್ ವರ್ಮಾ ಆನಂದರ ಅದ್ಭುತ ಕಲ್ಪನೆಯಾದ ರಾಮಾನುಜನ್ ಗಣಿತ ಕ್ಲಬ್ಗೆ ಸಾಥ್ ನೀಡಿದರು. ಈ ಕ್ಲಬ್ ಸದಸ್ಯತ್ವ ಉಚಿತವಾಗಿದ್ದು ಗಣಿತದಲ್ಲಿ ಆಸಕ್ತಿ ಇರೋ ಯಾರಾದರೂ ಕ್ಲಬ್ಗೆ ಸೇರ್ಪಡೆಯಾಗಬಹುದಿತ್ತು. ದಿನಗಳದಂತೆ ಕ್ಲಬ್ ಜನಪ್ರಿಯತೆ ಪಡೆಯಲು ಆರಂಭಿಸಿತು. ಅಲ್ಲದೆ ಆನಂದ್ ಪತ್ರಿಕೆಗಳಲ್ಲಿ ಗಣಿತ ಸಮಸ್ಯೆಗಳಿಗೆ ಪರಿಹಾರ ಕೊಡಲು ಆರಂಭಿಸಿದರು. ಅಷ್ಟೊತ್ತಿಗಾಗಲೇ ಆನಂದ್ಗೆ ಕೇಂಬ್ರಿಡ್ಜ್ನಲ್ಲಿ ಉನ್ನತ ವ್ಯಾಸಂಗದ ಅವಕಾಶ ಸಿಕ್ತು. ಆದರೆ ಬಡತನ ಆನಂದ್ರ ಅವಕಾಶಕ್ಕೆ ಕೊಡಲಿ ಪೆಟ್ಟು ನೀಡಿತು. ಆನಂದ್ ಪಾಲಿಗೆ ಬಡತನ ಏನೆಂಬುದು ಗೊತ್ತಾಗಿದೆ ಅಂದು. ಅವರೇ ಹೇಳುವಂತೆ ಊಟವಿಲ್ಲದ್ದು ಬಡತನವಲ್ಲ, ಬದಲಿಗೆ ಓದಲು ಪುಸ್ತಕ ಕೊಳ್ಳಲಾಗುವುದಿಲ್ಲವಲ್ಲ, ಅದು ನಿಜವಾದ ಬಡತನ ಅಂತಾರೆ ಆನಂದ್. ಅಂದೇ ಅವರ ತಲೆಯಲ್ಲಿ ಸಮಾಜ ಸೇವೆಯ ಬೀಜ ಮೊಳಕೆಯೊಡಿತು. ಕಡು ಬಡತನದಲ್ಲಿರುವ 30 ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರನ್ನ ಐಐಟಿ ಪ್ರವೇಶಿಸುವಷ್ಟರ ಮಟ್ಟಿಗೆ ತರಬೇತಿ ಕೊಡಬೇಕು ಅಂತ ಆನಂದ್ ನಿರ್ಧರಿಸಿದ್ರು. ಅದು ಕೂಡ ಎಲ್ಲವೂ ಉಚಿತ. ಬರೀ ಕೋಚಿಂಗ್ ಅಷ್ಟೇ ಅಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ವಸತಿ, ಆಹಾರ ವ್ಯವಸ್ಥೆಯನ್ನೂ ಕೊಡಲು ನಿರ್ಧರಿಸಿದ್ರು. ಈ ಕಲ್ಪನೆಯಿಂದ ಸ್ಫೂರ್ತಿ ಪಡೆದ ಎಷ್ಟೋ ಬಡ ವಿದ್ಯಾರ್ಥಿಗಳು ಪಾಟ್ನಾದತ್ತ ಮುಖ ಮಾಡಿದ್ರು. ದೇಶದ ಹಲವೆಡೆಗಳಿಂದ ಬಡ ಪ್ರತಿಭೆಗಳು ಹೆಜ್ಜೆ ಇಟ್ರು. ಅಂದು ಪಾಟ್ನಾ ಪ್ರವೇಶಿಸಿದ ಎಷ್ಟೋ ಕನಸುಗಳು ಇಂದು ನನಸಾಗಿ ಹಸನಾದ ನಗೆ ಬೀರ್ತಿವೆ. ಆರಂಭದ ದಿನಗಳಲ್ಲಿ ಹಣಕಾಸು ಹೊಂದಿಸೋದು ತುಂಬಾ ಕಷ್ಟವಾಗಿತ್ತು. ಇದಕ್ಕಾಗಿ ಆನಂದ್ ಕುಟುಂಬ ಪಟ್ಟ ಕಷ್ಟ ಅಷ್ಟೆಷ್ಟಲ್ಲ, ಆನಂದ್ ಬೇರೆ ಕಾಲೇಜುಗಳಲ್ಲಿ ಪಾಠ ಮಾಡಿ ಹಣ ಕೂಡಿಟ್ರೆ ಆನಂದ್ ತಾಯಿಯೇ ವಿದ್ಯಾರ್ಥಿಗಳಿಗೆ ಊಟ ರೆಡಿ ಮಾಡ್ತಿದ್ರು. ಆನಂದ್ ಕನಸುಗಳಿಗೆ ಅವರ ತಾಯಿ ಬೆಂಬಲವಾಗಿ ನಿಂತು ಶ್ರೀರಕ್ಷೆ ನೀಡಿದ್ದೇ ಅವರ ಸಾಧನೆಗೆ ಕಾರಣ. ಸಮಾಜ ಮೇ ಬಹುತ್ ಐಸೆ ಬಚ್ಚೆ ಜೊ 10th ಕ್ಲಾಸ್ ತಕ್ ಹೀ ನಹೀ ಪಹುಂಚ ಪಾತೆ ಉಸ್ಕೆ ಪಹಲೆ ಹೀ ಫೂಲ್ ಖಿಲ್ನೆ ಸೆ ಮುರ್ಝಾ ಜಾತಾ ಔರ್ ಛೋಟೆ ಮೋಟೆ ಕಾಮೋ ಮೇ ಲಗ್ ಜಾತೆ ಹೈ ದೂಸರಿ ಕ್ಲಾಸ್ ಪಢ್ನೆ ಕೆ ಬಾದ್ ತೀಸರಿ ಚೌಥಿ ಪಚ್ಮಿ ಛಟ್ಟಿ ತಕ್ ತೋ ಟೂಟ್ ಹೀ ಜಾತೆ ಹೈ
हमारा सपना है कि एक ऐसे स्कूल की स्थापना की जाए जो चौथे पांचवें क्लास से शुरू हो। हम लोगों का एक अपना बड़ा कैंपस होगा, उसमें एक बहुत बड़ा हॉस्टल होगा। ಆನಂದ್ರ ಈ ಯಶೋಗಾಥೆ ಒಳ್ಳೆಯ ಹೆಸರು ತಂದುಕೊಟ್ಟಷ್ಟೇ ಶತ್ರುಗಳನ್ನು ಹುಟ್ಟುಹಾಕ್ತು. ಆನಂದ್ ಮೇಲೆ ಎರಡು ಬಾರಿ ಮಾರಣಾಂತಿಕ ಹಲ್ಲೆ ನಡೆಯಿತು. ಅದೃಷ್ಟವಶಾತ್ ಆನಂದ್ ಎರಡೂ ಬಾರಿಯೂ ಬಚಾವಾದ್ರು. ಇದೀಗ ಆನಂದ್ಗೆ ರಾಜ್ಯ ಸರ್ಕಾರದಿಂದ ಭದ್ರತೆ ಇದೆ. ಯಾಕಂದ್ರೆ ಆನಂದ್ ಬಿಹಾರದ ಆಸ್ತಿಯಷ್ಟೇ ಅಲ್ಲ, ಬದಲಿಗೆ ಇಡೀ ದೇಶದ ಹೆಮ್ಮೆ. ಒಂದು ಸಂಸ್ಥೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಒಬ್ಬ ವ್ಯಕ್ತಿ ಮಾಡಿ ತೋರಿಸಿರೋದು ನಿಜಕ್ಕೂ ಅಚ್ಚರಿಯೇ ಸರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಉನ್ನತ ಶಿಕ್ಷಣ ಉಳ್ಳವರಿಗಷ್ಟೇ ಎಂಬ ಪರಿಸ್ಥಿತಿ ಇಂದಿನ ದಿನದ್ದು. ಇಂತಹ ವಾತಾವರಣದಲ್ಲಿ ತನ್ನ ಅಕ್ಷರ ದಾಸೋಹದ ಮೂಲಕ ಎಷ್ಟೋ ಕನಸುಗಳಿಗೆ ನೀರೆರಿಯುತ್ತಿರುವ ಆನಂದ ಶ್ರಮಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.